ರಾಜ್ಯದಲ್ಲಿ ವೀಕೆಂಡ್ ಕರ್ಫ್ಯೂಗೆ ಸಚಿವ ಈಶ್ವರಪ್ಪ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಕೊರೋನಾ ವ್ಯಾಪಕವಾಗಿ ಹರಡ್ತಾ ಇದೆ, ಹಾಗಂತ ಇಡೀ ರಾಜ್ಯದಲ್ಲಿ ಈ ರೂಲ್ಸ್ ಜಾರಿ ಸರಿಯಲ್ಲ. ನನ್ನ ಜನ ಅಂದ್ರೆ ನನ್ನ ಕ್ಷೇತ್ರದ ಜನ ಹೇಳ್ತಾ ಇದ್ದಾರೆ ನಮಗೆ ಯಾಕೆ ಈ ರೂಲ್ಸ್ ಅಂತ. ಹೀಗಾಗಿ ನಾಳೆ ಈ ಬಗ್ಗೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತೀನಿ ಅಂತ ಈಶ್ವರಪ್ಪನವರು ಮಾತನಾಡಿದ್ದಾರೆ. ವೀಕೆಂಡ್ ಕರ್ಫ್ಯೂಗೆ ಸಚಿವ ಕೆಎಸ್ ಈಶ್ವರಪ್ಪನವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈಗಾಗಲೇ ರಾಜ್ಯದಂತ ಅತಿ ಹೆಚ್ಚು ಕೋವಿಡ್ ಪ್ರಕರಣಗಳು ದಾಖಲಾಗ್ತಾ ಇರೋದನ್ನ ನಾವು ಗಮನಿಸಿದ್ವಿ. ಆದರೂ ಕೂಡ ಅತಿ ಹೆಚ್ಚು ಕೇಸ್ ದಾಖಲಾಗ್ತಾ ಇರೋದು ಬೆಂಗಳೂರಲ್ಲಿ, ಬೇರೆ ಜಿಲ್ಲೆಗಳಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಕೇಸ್ಗಳು ದಾಖಲಾಗ್ತಾ ಇಲ್ಲ. ಹಾಗಾಗಿ ನನ್ನ ಕ್ಷೇತ್ರದ ಜನ ನನ್ನ ಹತ್ರ ಬಂದು ಕ್ವೆಶ್ಚನ್ ಮಾಡ್ತಿದ್ದಾರೆ, ಈ ರೂಲ್ಸ್ ನಮಗೆಲ್ಲ ಯಾಕೆ ಅಂತ ಕೇಳ್ತಿದ್ದಾರೆ. ಈ ಕುರಿತಂತೆ ನಾಳೆ ಚರ್ಚೆ ಮಾಡ್ತೀನಿ ಅಂತ ಈಶ್ವರಪ್ಪನವರು ಮಾತನಾಡಿದ್ದಾರೆ. ನೋಡಿ, ಕೊರೋನಾ ಭೂತ ಬೆಂಗಳೂರಿನಲ್ಲಿ ಜಾಸ್ತಿ ಇರೋದು ಹೌದು, ನಾನು ಇಲ್ಲ ಅಂದಿಲ್ಲ. ಆದರೆ ರಾಜ್ಯದ ಎಲ್ಲ ಕಡೆನೂ ಇದಿಲ್ಲ, ಎರಡು ಮೂರು ನಾಲ್ಕು ಐದು ತನಕ ಇದೆ, ಒಂದು ಹತ್ತರ ತನಕನೂ ಇದೆ, ಜಾಸ್ತಿ ಅಂತೀನಿಲ್ಲ. ಅದಕ್ಕೋಸ್ಕರ ನಾಳೆ ನಮ್ಮ ಕ್ಯಾಬಿನೆಟ್ ಇದೆ ಬೆಂಗಳೂರಿಗೆ, ಅದನ್ನು ಕಂಟ್ರೋಲ್ ಮಾಡಬೇಕಾದಂತೂ ಎಲ್ರದ್ದು ಕರ್ತವ್ಯವೇ. ಆದರೆ ಬೆಂಗಳೂರು ತುಂಬ ಜಾಸ್ತಿ ಇದೆ ಅಂತ ಅಂದ್ಕೊಂಡು ಇಡೀ ರಾಜ್ಯದ ಎಲ್ಲ ಕಡೆನೂ ಸರಿನಾ ಅಂತ ಅನೇಕರು ನಂಗೆ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಉದಾಹರಣೆ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಅಷ್ಟಿಲ್ಲ, ಅಷ್ಟಿಲ್ಲದೇ ಇರೋಂಥ ಸಂದರ್ಭದಲ್ಲಿ ನಮ್ಮ ಮೇಲೂ ಕೂಡ ಇದನ್ನೆಲ್ಲ ಹೇರಿದ್ರೆ ನಮ್ಮ ವ್ಯವಹಾರ ಉಳಿದಿದ್ದೆಲ್ಲ ತೊಂದರೆ ಆಗ್ತಾ ಇದೆ. ಇದಕ್ಕೆ ನಾವು ಪ್ರಿಕಾಷನ್ ತೊಗೋತಾ ಇದ್ದೀವಿ, ನಾವು ಖಂಡಿತ ಮಾಸ್ಕ್ ಹಾಕ್ಕೋತೀವಿ, ಸ್ಯಾನಿಟೈಸ್ ಬಳಸ್ತೀವಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ, ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ, ಈ ರೀತಿ ಮಾತು ತುಂಬ ಆಡ್ತಾ ಇದ್ದಾರೆ. ಈ ದಿಕ್ಕಿನಲ್ಲಿ ನನ್ನ ನಾಳೆ ಕ್ಯಾಬಿನೆಟ್ ಇದೆ, ನಾನು ಮುಖ್ಯಮಂತ್ರಿಗಳ ಹತ್ರ ಉಳಿದ್ರ ಹತ್ರ ಕೂಡ ಮಾತಾಡಿ ಇದ್ರ ಬಗ್ಗೆ ಬೆಂಗಳೂರಿನಲ್ಲಿ ಎಷ್ಟು ಬಿಗಿ ಮಾಡಬೇಕು, ಬೆಂಗಳೂರು ಜೊತೆಗೆ ಉದಾಹರಣೆಗೆ ಈ ಔಟ್ಸ್ಕರ್ಟ್ ಡಿಸ್ಟಿಕ್ಗಳಲ್ಲಿ ಎಲ್ಲಿ ಜಾಸ್ತಿ ಇದೆ, ಗಡಿ ಜಿಲ್ಲೆಗಳಲ್ಲಿ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ನಾವು ಬಿಗಿ ಮಾಡಲೇಬೇಕು ಸರ್ಕಾರ. ಆ ಒಂದು ಸಲಹೆಯನ್ನು ನಾನು ನಾಳೆ ಬೆಂಗಳೂರಿನಲ್ಲಿ ಕೊಡನಿದ್ದೇನೆ. ಯಾಕೆಂದರೆ ನನಗೆ ಬರೀ ಶಿವಮೊಗ್ಗ ಅಲ್ಲ, ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಸುತ್ತಮುತ್ತಲ ಎಲ್ಲ ಜಿಲ್ಲೆಯಿಂದ ನಂಗೆ ಫೋನ್ ಬರ್ತಾ ಇದೆ, ಸರ್ ಬೆಂಗಳೂರಿನಲ್ಲಿ ನಿಜ ತುಂಬ ತೊಂದರೆ ಇದೆ, ಅಲ್ಲಿ ಎಷ್ಟು ಬಿಗಿ ಮಾಡಿದ್ರೂ ಕೂಡ ನಾವು ಪೂರ್ಣ ಸಹಕಾರ ಕೊಡ್ತೇವೆ, ನಾವು ಅಲ್ಲಿಂದ ಖರೀದಿ ಮಾಡೋಕ್ಕೆ ಹೋಗೋದೇ ಇಲ್ಲ, ವ್ಯಾಪಾರಸ್ಥರು ಹೇಳ್ತಿರ್ತ ಬೆಂಗಳೂರಿಗೆ ಹೋಗಲ್ಲ, ಖರೀದಿ ಮಾಡೋಕ್ಕೆ ಹೋದರೆ ಸಮಸ್ಯೆ, ನಾವು ಅಲ್ಲಿ ಹೋಗಿ ನಾವ್ಯಾಕೆ ರೋಗ ಹಚ್ಕೊಂಬರೋಣ, ಹಂಗಾಗಿ ನಾವು ಹೋಗೋದಿಲ್ಲ. ಆದರೆ ನಾವಿಲ್ಲಿ ನಮ್ಮಷ್ಟೇ ವ್ಯವಹಾರ ಮಾಡ್ಕೊಂಡಿದ್ದೀವಿ, ದಯವಿಟ್ಟು ನಮಗೆ ಸಹಕಾರ ಕೊಡಿ, ನಮಗೆ ತೊಂದರೆ ಕೊಡಬೇಡಿ ಅನ್ನೋಂಥ ಮಾತನ್ನು ಬಹಳ ಜನ ವ್ಯಾಪಾರಸ್ಥರು ಹೇಳ್ತಾರೆ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ, ಮಕ್ಕಳಿಗೆ ತೊಂದರೆ ಆಗುತ್ತೆ ಶಾಲೆಗಳಿಗೆ ಹೋಗೋದಕ್ಕೆ, ಹಾಗಾಗಿ ಶಾಲೆಗೆ ಹೋಗಕ್ಕೆ ಅವಕಾಶಗಳು ಮಾಡಿಕೊಡಿ, ಈ ಮಾತನ್ನು ಬಹಳ ಜನ ಪೋಷಕರು. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾರೆ. ಪ್ರಸನ್ನ, ರಾಜ್ಯ ಸರ್ಕಾರ ಈಗಾಗಲೇ ಬೆಂಗಳೂರಲ್ಲಿ ಆಗಿರುವಂತಹ ಪರಿಸ್ಥಿತಿ ಬೇರೆ ರಾಜ್ಯದಲ್ಲಿ ಆಗೋದು ಬೇಡ ಅಂತ ವೀಕೆಂಡ್ ಕರ್ಫ್ಯೂ ಜಾರಿಗೆ ತಂದಿದೆ. ಹಾಗಾದ್ರೆ ಈಶ್ವರಪ್ಪನವರ ಪ್ರಕಾರ ಶಿವಮೊಗ್ಗಕ್ಕೆ ವೀಕೆಂಡ್ ಕರ್ಫ್ಯೂ ಬೇಕೋ ಬೇಡವೋ? ಓಕೆ, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತೀವಿ. ರಾಜ್ಯ ಸರ್ಕಾರ ಬೆಂಗಳೂರಲ್ಲಿ ಆಗಿರುವಂತಹ ಪರಿಸ್ಥಿತಿಗಳು ಬೇರೆ ರಾಜ್ಯಗಳಲ್ಲಿ ಆಗೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ವೀಕೆಂಡ್ ಕರ್ಫ್ಯೂನ್ನ ಜಾರಿಗೆ ತಂದಿದೆ. ರಾಜ್ಯ ಸರ್ಕಾರ ಆರ್ಥಿಕತೆಗೆ ಪೆಟ್ಟು ಬೀಳದಂತೆ ಬೇರೆ ಜಿಲ್ಲೆಗಳಿಗೆ ಪ್ರತ್ಯೇಕ ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಆದರೆ ಅಷ್ಟರಲ್ಲಾಗಲೇ ಈಶ್ವರಪ್ಪನವರು ಈ ರೀತಿಯಾಗಿರುವಂಥ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಅಂದರೆ ಅವರ ಕ್ಷೇತ್ರದ ಜನ ಅವರಿಗೆ ಕೇಳ್ತಿದ್ದಾರಂತೆ, ಬೆಂಗಳೂರಲ್ಲಿ ಕೋವಿಡ್ ಕೇಸ್ ಜಾಸ್ತಿ ಆಗ್ತಾ ಇದೆ, ಓಕೆ, ಆದರೆ ಈ ಎಲ್ಲ ನಿಯಮ ನಿರ್ಬಂಧನೆಗಳು ನಮ್ಗೆ ಯಾಕೆ ಅನ್ನುವಂಥ ಕ್ವಶನ್ ಕೇಳ್ತಿದ್ದಾರೆ ಅಂತ ಇವತ್ತು ಮಾತನಾಡಿದ್ದಾರೆ ಈಶ್ವರಪ್ಪನವರು. ಪ್ರತಿಕ್ಷಣ.